ಕೂಲ್ ಡ್ರಿಂಕ್ಸ್ ಕುಡಿಯುವ ಮುನ್ನ ಎಚ್ಚರವಿರಲಿ. ತುಮಕೂರಿನಲ್ಲಿ ಸ್ಪ್ರೈಟ್ ಕೂಲ್ ಡ್ರಿಂಕ್ನಲ್ಲಿ ಜೇಡ ರೂಪದ ಹುಳ ಪತ್ತೆಯಾಗಿದೆ. ಇದನ್ನು ಕಂಡು ಕೂಲ್ ಡ್ರಿಂಕ್ಸ್ ಪ್ರಿಯರು ಬೆಚ್ಚಿ ಬಿದ್ದಿದ್ದಾರೆ. ತುಮಕೂರು ನಗರದ MG ರಸ್ತೆಯಲ್ಲಿರುವ ಭಾರತಿ ಟೀ ಶಾಪ್ನಲ್ಲಿ ಘಟನೆ ಆಗಿದೆ. ಕೋಕಾ ಕೋಲಾ ಕಂಪನಿಯ ಪ್ರಾಡಕ್ಟ್ ಸ್ಪ್ರೈಟ್ ಕೂಲ್ ಡ್ರಿಂಕ್ನಲ್ಲಿ ಹುಳ ಪತ್ತೆಯಾಗಿತ್ತು. ಗ್ರಾಹಕ ರಕ್ಷಿತ್ ಅವರು ಖರೀದಿಸಿದ ಸ್ಪ್ರೈಟ್ನಲ್ಲಿ ಈ ಒಂದು ಹುಳ ಪತ್ತೆಯಾಗಿದ್ದು ರಕ್ಷಿತ್ ಅವರಿಂದ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ನೀಡಲಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಟೀ ಶಾಪ್ನಲ್ಲಿ ಪರಿಶೀಲನೆ ಕೂಡ ನಡೆದಿದೆ. ಸ್ಪ್ರೈಟ್ ಬಾಟಲ್ಗಳನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ಪರೀಕ್ಷೆಗೆ ಕಳುಹಿಸಿದ್ದಾರೆ. ಅಂಗಡಿ ಮಾಲೀಕರು, ವಿತರಕರು ಹಾಗೂ ಕಂಪನಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇಲ್ಲಿರೋವೆಲ್ಲ ಯಾವ ಮಾಡ್ಬೇಡ, ನಾನು ಕ್ವಾಲಿಟಿ ವೈಸು ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿಸಿದ್ದಕ್ಕೆ ನಿಮಗೆ ಏನು ಸಪ್ಲೈ ಮಾಡೋವ್ರೆ ಅವ್ರಿಗೆ ಇದರೆಲ್ಲ ಅಲ್ಲ ಸರ್, ಈಗ ನೀವೀಗ ಸ್ಯಾಂಪಲಿಗೆ ತೊಗೊಂಡಿರೋದ ಅಥವಾ ಯಾವ ರೀತಿ ಇದನ್ನು ನೀವು ನಿಮ್ಮ ವಶಕ್ಕೆ ತೊಗೊಂಡಿರೋದು ಹೆಂಗೆ ಅಂತ ಅಂದರೆ ಸ್ಯಾಂಪಲಿಂಗ್ ಪರ್ಪಸ್ ಅಂದರೆ ಇನ್ನು ಇದರಲ್ಲಿ ಏನಾರು ಎಕ್ಸ್ಪೈರಿಯನ್ಸ್ ಮಾಡಿದ್ರೆ ಮತ್ತೊಂದು ಏನೇನೋ ಅಸೋಸಿಯೇಟೆಡ್ ಆಗಿರುತ್ತೆ. ಅಂದರೆ ಫಿಸಿಕಲ್ ಆಗಿ ಒಂದು ಸ್ವಲ್ಪ ಕಂಡಿದೆ, ಅದು ರಿಲೇಟೆಡ್ ಇನ್ನೂ ಏನಾದ್ರು ಇರ್ಬೋದು ಅಂದರೆ ಕ್ವಾಲಿಟಿ ಚೆಕ್ ಆಗುತ್ತೆ ಸರ್. ಅವರ ಏನು ಇದಕ್ಕೆ ಕಾರ್ಬೋನೇಟೆಡ್ ಪ್ಯಾರಾಮೀಟರ್ ಏನಿರುತ್ತೆ ಅಥವಾ ಕರೆಕ್ಟ್ ಇದೆಯಾ ಅನ್ನೋದು ಒಂದು ಕಡೆ ಚೆಕ್ ಆಗುತ್ತೆ. ಜೊತೆಗೆ ಯಾರ ಚಿಕ್ಕಿರೋ ಇದೇನು ಎಕ್ಸ್ಪೈರಿಯನ್ಸ್ ಮಾಡಿದ್ರು ರಿಸರ್ವ್ ಆಗಿದೆಯಾ ಅದರಲ್ಲಿ ಗಣಿ ಕಾಣ್ದಂಗೆ ಇರ್ತದೆ ಕೆಲವು ಟೈಮ್.